ಇವತ್ತು ನಾವು ವಾಟ್ಸಪ್ಪಲ್ಲಿ ಗ್ರೂಪನ್ನು ಕ್ರಿಯೇಟ್ ಮಾಡಿ ಗ್ರೂಪಿಗೆ ಮೆಂಬರ್ಸನ್ನು ಕ್ಯೂ ಆರ್ ಕೋಡ್ ಮೂಲಕ ಹೇಗೆ ಆಡ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡಿ, ಅದರಲ್ಲಿ ಮೂರು ಡಾಟ್ಸ್ ಕಾಣ್ತಾ ಇದೆ, ಇಲ್ಲಿ ಆ ಚುಕ್ಕಿಯನ್ನು ಕ್ಲಿಕ್ ಮಾಡಿ. ಇಲ್ಲಿ ನ್ಯೂ ಗ್ರೂಪ್ ಅಂತಿದೆ, ನ್ಯೂ ಗ್ರೂಪನ್ನು ಓಪನ್ ಮಾಡಿ. ನ್ಯೂ ಗ್ರೂಪನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಮೊದಲಿಗೆ ಯಾರನ್ನಾದರೂ ಒಬ್ಬರನ್ನ ಆಡ್ ಮಾಡಬೇಕಾಗುತ್ತೆ. ನಾನು ಒಬ್ಬರನ್ನ ಆಡ್ ಮಾಡ್ತೀನಿ. ಗ್ರೀನ್ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ಟೈಪ್ ಗ್ರೂಪ್ ಸಬ್ಜೆಕ್ಟ್ ಹಿಯರ್ ಅಂತಿದೆ. ನಾನಿಲ್ಲಿ ಗ್ರೂಪಿಗೆ ಬೇಕಾದಂಥ ಹೆಸರನ್ನು ನೀವು ಕೊಡ್ಬೋದು. ನಾನಿಲ್ಲಿ TALP ಅಂತೇಳಿ ಕೊಟ್ಟು ರೈಟ್ ಮಾರ್ಕನ್ನು ಕೊಡ್ತೀನಿ. ಈಗ ಗ್ರೂಪ್ ಟ್ಯಾಂಕ್ ಗ್ರೂಪು ಕ್ರಿಯೇಟ್ ಆಗಿದೆ. ನಾ ಗ್ರೂಪನ್ನು ಓಪನ್ ಮಾಡಿ ಅದರಲ್ಲಿ ಗ್ರೂಪ್ ಇನ್ಫಾರ್ಮೇಷನ್ಗೆ ಹೋಗ್ಬೇಕು. ಈ ತ್ರೀ ಡಾಟನ್ನು ಕ್ಲಿಕ್ ಮಾಡಿ ಗ್ರೂಪ್ ಇನ್ಫಾರ್ಮೇಷನ್ಗೆ ಹೋಗಿ. ಈಗ ಗ್ರೂಪ್ಗೆ ಮೆಂಬರ್ಸನ್ನು ನಾವು ಆಡ್ ಮಾಡಬೇಕಾಗಿದೆ. ಸೊ ಆಡ್ ಮಾಡೋದಕ್ಕೆ ನಾವು ಒಂದು ವಿಧಾನ ಏನಪ್ಪ ಅಂತಂದರೆ, ಎಲ್ಲರದು ನೇಮ್ಸನ್ನು ನಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡು ಅವಾಗ ಅವ್ರನ್ನ ಆಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಸಿಂಬಲ್ ಇದೆ ಅಲ್ಲಿ, ಅಥವಾ ಲಿಂಕನ್ನು ಕಳಿಸೋದ್ರ ಮೂಲಕ ಆಡ್ ಮಾಡ್ಬೋದು. ನಾನು ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇರೋದು ಕ್ಯೂ ಆರ್ ಕೋಡ್ ಮೂಲಕ ಹೇಗೆ ಆಡ್ ಮಾಡೋದಂತ. ಸೊ ಇಲ್ಲಿ ಕೆಳಗೆ ಬಂದರೆ ಇನ್ವೈಟ್ ವಯಾ ಲಿಂಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಇಲ್ಲಿ ತ್ರೀ ಡಾಟ್ಸ್ ಇದ್ದಾವೆ, ಈ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರಿಂಟ್ ಗ್ರೂಪ್ ಕ್ಯೂ ಆರ್ ಕೋಡ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಆಗಿದೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಾದರೂ ಪ್ರಿಂಟೌಟ್ ತಗೊಳ್ಳಿ, ಅಥವಾ ಹಂಗೆ ಪ್ರಿಂಟ್ ಅಂತ ಕೊಟ್ಟರು ಪ್ರಿಂಟ್ ಇದ್ದರೆ ಡೈರೆಕ್ಟ್ ಕನೆಕ್ಟ್ ಆಗಿದ್ದರೆ ಸೆಲೆಕ್ಟ್ ಪ್ರಿಂಟರ್ ಅಂತ ಕೊಟ್ಟರು ಕೊಡ್ಬೋದು. ಸೊ ಬೆಟರ್ ಅಂದರೆ ಸ್ಕ್ರೀನ್ಶಾಟನ್ನು ತಗೊಳ್ರಿ. ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತಗೊಂಡು ಆ ಸ್ಕ್ರೀನ್ಶಾಟನ್ನು ಪ್ರಿಂಟೌಟ್ ತಗೊಂಡು ಇದನ್ನು ಯಾರು ಇನ್ವೈಟ್ ಆಗಬೇಕಾಗಿರುತ್ತೋ, ಇನ್ವೈಟ್ ಮಾಡ್ಕೋಬೇಕಾಗುತ್ತೋ ಗ್ರೂಪಿಗೆ, ಸೊ ಅವ್ರಿಗೆ ಅವರ ಮೊಬೈಲಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಂತ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಗ್ರೂಪಿಗೆ ಮೆಂಬರ್ ಆಗಲ್ಲ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ನೀವು ಮೆಂಬರ್ ಆಗ್ತಾ ಹೋಗ್ತೀರಿ. ಇದು ಭಾಳಷ್ಟು ಈಸಿಯಾಗಿ ನೀವು ಯಾರನ್ನೇ ಸಹ ಗ್ರೂಪಿಗೆ ಮೆಂಬರ್ನನ್ನು ಮಾಡ್ಬೋದು. ಇದು ಭಾಳ ಯೂಸ್ಫುಲ್ ಆಗುತ್ತೆ. ಯಾವ ದೊಡ್ಡ ಗ್ರೂಪನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಅನ್ನೋನ್ ನಂಬರ್ಸ್ಗಳನ್ನ ನಾವು ಸೇವ್ ಮಾಡ್ಕೊಂಡಂಗೆ ಸೊ ಮಾಡೋದಕ್ಕೆ ಅನುಕೂಲ ಆಗುತ್ತೆ.